ವೀಕ್ಷಕರೇ, ದಿನಕ್ಕೊಂದು ಆತ್ಮೀಕ ಕಥೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನದ ಕತೆ ದೀನ ಅವಸ್ಥೆಯಲ್ಲಿ ನಮ್ಮನ್ನು ನೆನಪು ಮಾಡಿಕೊಳ್ಳುವಂಥ ದೇವರು. ಸಮಾಜವು ಅನೇಕರನ್ನು ಹೀನೈಸ್ತದೆ. ಅನೇಕರು ತಮಗೆ ತಾವೇ ತಗ್ಗಿಸಲ್ಪಟ್ಟ ಮನೋಭಾವ ಉಳ್ಳವರಾಗಿದ್ದಾರೆ. ಹೀನವಾಗಿ ನೆನೆಸಿಕೊಳ್ಳುವುದು ಒಂದು ಭಯಂಕರ ರೋಗ ಎನ್ನುವುದನ್ನು ಅನೇಕರು ತಿಳಿದಿಲ್ಲ. ಒಬ್ಬ ವ್ಯಾಪಾರಿಯು ವ್ಯಾಪಾರದಲ್ಲಿ ಬಹಳ ನಷ್ಟವನ್ನು ಹೊಂದಿದನು. ಜನರ ಮಧ್ಯೆ ತಾನು ಹೇಗೆ ನಡೆಯುವುದು ಎಂದು ತನ್ನನ್ನೇ ಬಹಳವಾಗಿ ಇಣಯಿಸಿಕೊಂಡು ಹೊರಗಡೆ ಕೂಡ ಬರುತ್ತಿರಲಿಲ್ಲ. ಒಂಟಿಯಾಗಿ ತನ್ನ ಜೀವಿತವನ್ನು ಕಳೆಯುತ್ತಿದ್ದನು. ಕ್ರಮೇಣ ಆ ಒಂದು ಕಾರ್ಯ ಮಾನಸಿಕವಾದಂಥ ಒಂದು ರೋಗಿಯಾಗಿ ಆ ಒಂದು ಸಂಗತಿ ಅವನನ್ನು ಮಾಡಿತು. ಆದರೆ ಒಂದು ಸಾರಿ ಒಬ್ಬ ಬೋಧಕರಿದ್ದರು, ಆ ವ್ಯಾಪಾರಿ ಬಗ್ಗೆ ತಿಳಿದು ಆ ವ್ಯಾಪಾರಿಯನ್ನು ಕರೆದು ಆ ವ್ಯಾಪಾರಿಯನ್ನು ನೋಡಿ ಆ ಸಭಾಪಾಲಕರು ಹೇಳಿದರು, ನೀವು ಹೀನೈಸಲ್ಪಟ್ಟವರಲ್ಲ, ನೀವು ವಿಶೇಷವಾದವರು. ಅತಿಶಯವಾದ ಕ್ರಿಸ್ತನು ನಿಮ್ಮೊಳಗೆ ವಾಸ ಮಾಡುತ್ತಾ ಇದ್ದಾನೆ. ನೀವು ಎಲ್ಲವನ್ನು ಕಳೆದುಕೊಂಡಿದ್ದೇನೆಂಬುದಾಗಿ ಭಾವಿಸಿದರೂ ನೀವು ಭವಿಷ್ಯವನ್ನು ಕಳೆದುಕೊಂಡಿಲ್ಲ. ಕ್ರಿಸ್ತನ ಕೃಪೆಯನ್ನು ನೀವು ಕಳೆದುಕೊಂಡಿಲ್ಲ. ಕ್ರಿಸ್ತನ ಹಸ್ತವನ್ನು ಹಿಡಿದುಕೊಳ್ಳ್ರೆ ನೀವು ಉನ್ನತಿಗೆ ಬರುತ್ತೀರಾ, ಕರ್ತನು ನಿಮ್ಮನ್ನು ಆಶೀರ್ವದಿಸುವನೆಂಬುದಾಗಿ ಆ ಮಾತುಗಳು ಆ ವ್ಯಕ್ತಿಗೆ ಉತ್ತೇಜನವನ್ನು ತಂದಿತು. ಬೋಧಕರು ಪ್ರಾರ್ಥಿಸಿ ಹೇಳಿದ ಮಾತುಗಳು ಆತನಲ್ಲಿ ಪ್ರಭಾವ ಬೀರಿತು. ಉತ್ಸಾಹದೊಡನೆ ಎದ್ದು ಮನೆಗೆ ಹೋಗಿ ಕೂಡಲೇ ಸತ್ಯವೇದವನ್ನು ತೆರೆದು ಓದಿದರು. ಆ ವಾಕ್ಯದಲ್ಲಿ ಅವರು ಓದಿದಂಥ ವಚನ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಾ ಎಂಬ ವಾಕ್ಯ ಅವರ ಹೃದಯವನ್ನು ಮುಟ್ಟಿತ್ತು. ಒಂದು ಚಿಕ್ಕ ಗಾಡಿಯಲ್ಲಿ ಉಪ್ಪಿನ ವ್ಯಾಪಾರವನ್ನು ಆರಂಭಿಸಿದರು. ಕರ್ತನು ಅವರಿಗೆ ಸಹಾಯ ಮಾಡಿದನು. ಲಾರಿಗಳನ್ನು ಕೊಂಡುಕೊಂಡರು, ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಿದರು. ಕರ್ತನ ಸೇವೆಗೆಂದು ಉದಾರವಾಗಿ ಕಾಣಿಕೆ ಕೊಡುವುದಕ್ಕೆ ಪ್ರಾರಂಭಿಸಿದರು. ಕರ್ತನಲ್ಲಿ ತಮ್ಮನ್ನು ದೃಢಪಡಿಸಿಕೊಂಡು ಉಲ್ಲಾಸದಿಂದ ಜೀವಿಸಿದ ಕಾರಣ ಅವರ ಜೀವಿತ ಉನ್ನತ ಸ್ಥಿತಿಗೆ ಬಂತು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಅದಕ್ಕೆ ಸತ್ಯವೇದ ತಿಳಿಸ್ತದೆ. ಕೀರ್ತನೆ 136:23 ವಚನ ಹೇಳುತ್ತದೆ, ನಾವು ದೀನ ಅವಸ್ಥೆಯಲ್ಲಿದ್ದಾಗ ದೇವರು ನಮ್ಮನ್ನು ನೆನಪು ಮಾಡಿಕೊಂಡನು, ಆತನ ಕೃಪೆಯು ಶಾಶ್ವತವಾದದ್ದು. ಹೌದು ಪ್ರೀತಿಯ ದೇವ ಮಕ್ಕಳೇ, ನಮ್ಮ ದೇವರು ನಮ್ಮ ದೀನ ಅವಸ್ಥೆಯಲ್ಲಿ ನಮ್ಮನ್ನು ನೆನಪು ಮಾಡಿಕೊಳ್ಳುವಂಥ ದೇವರು. ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಕುಗ್ಗಿ ತಗ್ಗಿ ಹೋಗಿದ್ದರೂ ಜೀವಿತದಲ್ಲೇ ಬೇಸತ್ತು ಇರಬಹುದು, ಆದರೆ ನಿಮ್ಮನ್ನು ಉದ್ಧರಿಸುವ ಒಬ್ಬರು ದೇವರಿದ್ದಾರೆ. ಆ ದೇವರನ್ನು ನಂಬಿ ಜೀವಿಸುವುದಾದರೆ ನಿಮ್ಮ ಜೀವಿತದಲ್ಲಿ ಕೂಡ ಕರ್ತನು ಅತಿಶಯವಾದ ಕಾರ್ಯಗಳನ್ನು ಸಂಧಿಸುತ್ತಾರೆ. ಮತ್ತೊಂದು ಆತ್ಮಿಕ ಕಥೆಯಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಿಮ್ಮ ಸಹೋದರ ಪೌಲ್ ಜಾಯ್. ಶುಭ ದಿನ.